ಹೆಸರಿಗ ಪೋಸ್ಟಿಂಗ್ ವಾರ್ ಹಿಂದೆ ಬಹುಕೋಟಿ ಲಂಚಾವತಾರ ಇದೆಯಂತೆ. ಕೆಐಎಟಿಬಿ ಭೂಸ್ವಾಧೀನ ಹುದ್ದೆಗೆ ಯಾಕಿಷ್ಟು ಬೇಡಿಕೆ ಗೊತ್ತಾ? ಈ ಪೋಸ್ಟ್ಗೆ ಬಂದ್ರೆ ಪೇಮೆಂಟ್ ಹಂಗಾಮ. ಪೋಸ್ಟಿಂಗ್ ವಾರ್ ಹಿಂದೆ ಬಹುಕೋಟಿ ಲಂಚಾವತಾರ ಆಗಿರೋದು ಬೆಳಕಿಗೆ ಬರ್ತಾ ಇದೆ. ಕೆಐಎಟಿಬಿ ಭೂಸ್ವಾಧೀನ ಹುದ್ದೆಗೆ ಯಾಕೆ ಇಷ್ಟು ಬೇಡಿಕೆ ಗೊತ್ತಾ ನಿಮ್ಗೆ? ಈ ಪೋಸ್ಟ್ಗೆ ಬಂದ್ರೆ ಪೇಮೆಂಟ್ ಹಂಗಾಮ ಅಂತೆ. ರೈತರ ಭೂ ಪರಿಹಾರ ಹೆಸರಲ್ಲಿ ಸರ್ಕಾರ ಲೂಟಿಯನ್ನ ಮಾಡ್ತಾ ಇದೆಯಂತೆ. ಗೋಮಾಳದ ಜಮೀನಿಗೂ ಕೂಡ ಹಣ ರಿಲೀಸ್ ಮಾಡಿ ಲೂಟಿ ಮಾಡ್ತಾ ಇದೆಯಂತೆ ಸರ್ಕಾರ. ಅರ್ಧ ಹಣ ಬ್ರೋಕರ್ ಮತ್ತು ರೈತರಿಗೆ, ಉಳಿದ ಹಣ ಭೂ ಸ್ವಾಧೀನಾಧಿಕಾರಿಗಳಿಗಂತೆ. ಸರ್ಕಾರಿ ಭೂಮಿಗೆ ಪರಿಹಾರ ನೀಡೋದೇ ಇವರ ಚಾಳಿ ಆಗ್ಬಿಟ್ಟಿದೆ. ತಾವೇ ಲಿಟಿಗೇಷನ್ ಅನ್ನ ಕ್ರಿಯೇಟ್ ಮಾಡಿ ಲಂಚಾವತಾರವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಭೂ ಸ್ವಾಧೀನಕ್ಕೆ ಮುಂಚೆ ರೈತರ ಜಮೀನಿಗೆ ಅಗ್ರಿಮೆಂಟ್ ಅನ್ನ ಹಾಕೊಳ್ತಾರೆ. ನೋಡಿ ಎಂತ ಕಿಲಾಡಿ ಇವರು, ಕೋಟಿ ಕೋಟಿ ಹಣ ಲಂಚ ಪಡೆದು ಅಕ್ರಮವನ್ನ ಮಾಡ್ತಾ ಇದ್ದಾರಂತೆ. ಕೋರ್ಟ್ಗಳ ದಾರಿಯನ್ನ ತಪ್ಪಿಸ್ತಾರೆ. ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಲೂಟಿ ಹೊಡೆದು ಹಲವರು ಲೋಕಾ ಬಲೆಗೆ ಈಗ ಬಿದ್ದಿದ್ದಾರೆ. ಎಸ್ಎಲ್ಎಒ ಒಂದು ಮತ್ತು ಎರಡು ಹುದ್ದೆಗಳಲ್ಲಿ ಹಣವೋ ಹಣ, ರಾಶಿ ರಾಶಿ ಹಣ. ರೈತರ ಭೂ ಪರಿಹಾರಕ್ಕೆ ಪರ್ಸೆಂಟೇಜ್ ಅನ್ನ ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಈ ಲೂಟಿಕೋರರು. ಪೋಸ್ಟಿಂಗ್ ವಾರ್ ಹಿಂದೆ ಬಹುಕೋಟಿ ಲಂಚಾವತಾರ ತಾಂಡವವಾಡ್ತಾ ಇದೆ. ಕೆಐಎಜಿಬಿ ಭೂ ಸ್ವಾಧೀನ ಹುದ್ದೆಗೆ ಯಾಕೆ ಇಷ್ಟು ಬೇಡಿಕೆ ಅಂತ ಗೊತ್ತಾಯ್ತು ಅನ್ಸುತ್ತೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಲೂಟಿ ಲೂಟಿ ಹಣವನ್ನ ದೋಚ್ತಾ ಇದ್ದಾರೆ. ಗೋವಾಳದ ಜಮೀನಿಗೂ ಕೂಡ ಹಣ ರಿಲೀಸ್ ಮಾಡ್ತಾ ಇದ್ದಾರಂತೆ, ಅರ್ಧ ಹಣ ಬ್ರೋಕರ್ಗಂತೆ ಮತ್ತೆ ರೈತರಿಗೆ. ಸರ್ಕಾರಿ ಭೂಮಿಗೆ ಪರಿಹಾರ ನೀಡೋದೇ ಇವರ ಚಾಳಿ. ಅದನ್ನ ಒಳಗೆ ಹಾಕೋಬಿಡ್ಬೋದಲ್ಲ ಈಸಿಯಾಗಿ. ತಾವೇ ಲಿಟಿಗೇಷನ್ ಅನ್ನ ಕ್ರಿಯೇಟ್ ಮಾಡ್ತಾರಂತೆ. ಅದರಲ್ಲಿ ಲಂಚಾವತಾರ ಮಾಡ್ತಾ ಇರೋದು. ಭೂ ಸ್ವಾಧೀನಕ್ಕೆ ಮುಂಚೆ ರೈತರ ಜಮೀನಿಗೆ ಅಗ್ರಿಮೆಂಟ್ ಅನ್ನ ಹಾಕೊಳ್ತಾರೆ ಕಿಲಾಡಿಗಳು ಇವರು. ಕೋಟಿ ಕೋಟಿ ಹಣ ಲಂಚ ಪಡೆದು ಅಕ್ರಮ ಮಾಡ್ತಾರೆ, ಅದರಲ್ಲೂ ಕೂಡ ಕೋರ್ಟ್ಗಳ ದಾರಿ ತಪ್ಪಿಸ್ತಾರೆ. ಯಾಕಂದ್ರೆ ಇಲ್ಲಿ ಅವರೇ ಎಲ್ಲಾ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರಲ್ಲ. ಎಸ್ಎಲ್ಎಒ ಒಂದು ಮತ್ತು ಎರಡು ಹುದ್ದೆಗಳಲ್ಲಿ ಈಗ ರಾಶಿ ರಾಶಿ ಹಣ ತುಂಬಿ ತುಳುಕಾಡ್ತಾ ಇದೆ. ರೈತರ ಭೂ ಪರಿಹಾರಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾರೆ, ಅರ್ಧ ನಿಮಗೆ ಅರ್ಧ ನಮಗೆ ಅಂತ. ಪೋಸ್ಟಿಂಗ್ ವಾರ್ ಹಿಂದೆ ಈಗ ಬಹುಕೋಟಿ ಲಂಚಾವತಾರ ತಾಂಡವವಾಡ್ತಾ ಇದೆ. ಈ ಕೆಐಎಡಿಬಿ ಭೂ ಸ್ವಾಧೀನ ಹುದ್ದೆಗೆ ಈಗ ಬೇಡಿಕೆ ಯಾಕೆ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇದೆ. ಕೋಟಿ ಕೋಟಿ ದುಡ್ಡು ಮಾಡಿಬಿಡ್ಬೋದು. ಸರ್ಕಾರಿ ಭೂಮಿಗೂ ಕೂಡ ಇವರು ಲಿಟಿಗೇಷನ್ ಹಾಕ್ತಾರೆ ಅಂದ್ರೆ ಎಂತ ದುರುಳಿರು ಇವರು. ಗೋಮಾಳದ ಜಮೀನಿಗೂ ಕೂಡ ಹಣ ರಿಲೀಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಈ ಲೂಟಿಕೋರರು. ಅರ್ಧ ಹಣ ಬ್ರೋಕರು ರೈತರಿಗೆ, ಉಳಿದ ಹಣ ಭೂ ಸ್ವಾಧೀನ ಅಧಿಕಾರಿಗಳಿಗೆ. ಸರ್ಕಾರಿ ಭೂಮಿಗೆ ಪರಿಹಾರ ನೀಡ್ತಾರಂದ್ರೆ ಎಂತ ಅಂದ್ರೆ ಇರಬೇಡ ಇವರು. ತಾವೇ ಲಿಟಿಗೇಷನ್ ಅನ್ನ ಕ್ರಿಯೇಟ್ ಮಾಡ್ತಾರಂತೆ, ಅದಕ್ಕೆ ಲಂಚವನ್ನ ಪಡಿತಾರಂತೆ. ಈ ಪೋಸ್ಟ್ಗೆ ಬಂದ್ರೆ ಪೇಮೆಂಟ್ ಹಂಗಾಮ, ಕೋಟಿ ಕೋಟಿ ಮಾಡ್ಬೋದ್ರಿ. ಕೂತ್ಕೊಂಡಲ್ಲೇ ಒಂದು ಪೇಪರ್ ಅನ್ನ ರೆಡಿ ಮಾಡಿ ಸರ್ಕಾರಿ ಜಮೀನಿಗೆ ನೀವಿಲ್ಲಿ ಕೂತ್ಕೊಂಡಲ್ಲೇ ಕೋಟಿ ಕೋಟಿ ಹಣವನ್ನ ಹೊಡಿಬಹುದು. ಲೂಟಿಕೋರರು ಈಗ ಲೋಕಾ ಬಲೆಗೆ ಬಿದ್ದಿದ್ದಾರೆ, ಲೂಟಿ ಹೊಡೆದಂತ ಲೂಟಿಕೋರರು. ಎಸ್ಎಲ್ಎಒ ಒಂದು ಮತ್ತು ಎರಡು ಹುದ್ದೆಗಳಲ್ಲಿ ಈಗ ರಾಶಿ ರಾಶಿ ಹಣ ಸುರಿತಾ ಇದೆ. ಒಂದಷ್ಟು ಲೂಟಿಕೋರರನ್ನ ಈಗ ಲೋಕಾ ಇಲಾಖೆ ಬಂಧಿಸಿದ್ದಾರೆ, ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ. ಪೋಸ್ಟಿಂಗ್ ವಾರ್ ಹಿಂದೆ ಬಹುಕೋಟಿ ಲಂಚಾವತಾರ. ನಿಮ್ಗೆ ಪೋಸ್ಟ್ ಬೇಕು ಅಂತಂದ್ರೆ ಕೋಟಿ ಕೋಟಿ ಕೊಟ್ಟು ಒಳಗೆ ಹೋಗ್ಬೇಕು, ಯಾಕಂದ್ರೆ ಅಲ್ಲೂ ಒಳಗೆ ನೀವು ಆರಾಮಾಗಿ ಸುಲಭವಾಗಿ ಕೂತಲ್ಲೇ ಕೋಟಿ ಕೋಟಿ ಹಣ ಮಾಡಬಹುದು. ಈಗ ಈ ಪೋಸ್ಟ್ಗೆ ಬಂದ್ರೆ ಪೇಮೆಂಟ್ ಹಂಗಾಮ. ರೈತರ ಭೂ ಪರಿಹಾರ ಹೆಸರಲ್ಲೂ ಕೂಡ ಸರ್ಕಾರ ಹಣ ಲೂಟಿ ಮಾಡುತ್ತೆ ಅಂದ್ರೆ ಯೋಚನೆ ಮಾಡಿ, ಎಂಥವ್ರು ಒಳಗೆ ಹೋಗಿ ಕೂತಿದ್ದಾರೆ ಆ ಜಾಗದಲ್ಲಿ ಅಂತ. ಅರ್ಧ ಹಣ ಬ್ರೋಕರ್ಗಂತೆ ಮತ್ತೆ ರೈತರಿಗಂತೆ, ಇನ್ನು ಉಳಿದದೆಲ್ಲ ಈ ಭೂ ಸ್ವಾಧೀನ ಅಧಿಕಾರಿಗಳಿಗೆ. ಸರ್ಕಾರಿ ಭೂಮಿಗೆ ಪರಿಹಾರ ಕೊಡ್ತಿರಲ್ರಿ, ಏನ್ ಹೇಳ್ಬೇಕು ನಿಮಗೆ? ಕೆಐಎಜಿಬಿನಲ್ಲಿ ಮುಂದುವರಿದ ಕುರ್ಚಿ ಕದನ. ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಎರಡು ಹುದ್ದೆ ಮೇಲೆ ಕೆಎಸ್ ಅಧಿಕಾರಿ ಶಿವಕುಮಾರ್ಗೆ ಕಂಡುಬಿದ್ದಿದೆ. ಕೆಎಸ್ ಅಧಿಕಾರಿ ಶಿವಕುಮಾರ್ಗೆ ಕೆಐಎಡಿಬಿ ಮೇಲೆ ಯಾಕೆ ಇಷ್ಟು ವ್ಯಾಮೋಹ? ಸರ್ಕಾರ ವರ್ಗಾವಣೆ ಮಾಡಿದ್ರು ಕೂಡ ಕೆಐಎಡಿಬಿನಲ್ಲಿ ಕುರ್ಚಿ ಬಿಡ್ತಿಲ್ಲ ಕೆಎಸ್ ಅಧಿಕಾರಿ. ಜುಲೈ 4ರಂದು ಸ್ಥಳ ತೋರಿಸದೆ ಕೆಐಎಡಿಬಿಯಿಂದ ಸರ್ಕಾರ ವರ್ಗಾವಣೆಯನ್ನ ಮಾಡಿತ್ತು. ಸ್ಥಳ ನಿರೀಕ್ಷಣೆಯಲ್ಲಿದ್ದ ಶಿವಕುಮಾರ್ಗೆ ಇಂದು ಬಿಬಿಎಂಪಿ ಉಪ ಆಯುಕ್ತರ ಹುದ್ದೆಯನ್ನ ಕೊಟ್ಟಿದೆ ಸರ್ಕಾರ. ಆದ್ರೂ ಕೆಐಎಡಿಬಿಯನ್ನ ಬಿಟ್ಟು ತೆರಳ್ತಾ ಇಲ್ಲ ಕೆಎಸ್ ಅಧಿಕಾರಿ ಎಸ್ಎಂ ಶಿವಕುಮಾರ್. ಕೆಎಸ್ ಅಧಿಕಾರಿ ಶಿವಗೌಡಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಎರಡು ಹುದ್ದೆ ಬಿಟ್ಟು ನಕಾರವನ್ನ ಎತ್ತುತ್ತಾ ಇದೆ.
ಅವಧಿ ಮುನ್ನವೇ ನನ್ನನ್ನ ಸರ್ಕಾರ ವರ್ಗಾವಣೆ ಮಾಡಿದೆ ಅಂತ ಹೇಳ್ಬಿಟ್ಟು ಇವಾಗ ಶಿವಕುಮಾರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಶಿವೇಗೌಡಗೆ ಕೆಐಎಡಿಬಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಎರಡು ಹುದ್ದೆಯನ್ನ ಸರ್ಕಾರ ಕೊಟ್ಟಿದೆಯಂತೆ. ಬೆಳಗ್ಗೆಯಿಂದ ಕೆಐಎಡಿಬಿ ಎಸ್ಎಲ್ಎಒ ಎರಡು ಹುದ್ದೆಯಲ್ಲಿ ಈಗ ಶಿವಕುಮಾರ್ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಸ್ಥಳ ಬಿಟ್ಟುಕೊಡುವಂತೆ ಶಿವಕುಮಾರ್ಗೆ ಮನವಿ ಮಾಡಿದ್ರು ಕೂಡ ಶಿವಕುಮಾರ್ ಡೋಂಟ್ ಕೇರ್. ಅದ್ ಹೆಂಗೆ ಎರಡೆರಡು ಕೆಲಸವನ್ನ ನಿಭಾಯಿಸ್ತೀರಾ ಶಿವಕುಮಾರ್ ಸ್ವಾಮಿ? ನೀವು ನಿಮಗೆ ಒಂದು ಸಲ ನಿಮ್ಮನ್ನ ಬೇರೆ ಕಡೆ ಪೋಸ್ಟ್ ಮಾಡಿದೆ ಅಂತ ಅಂದ್ರೆ ನೀವು ಹೋಗ್ಬೇಕು. ಅದನ್ನು ಬಿಟ್ಟು ನಂಗೆ ಅದು ಪೋಸ್ಟ್ ಬೇಕು ಇದು ಪೋಸ್ಟ್ ಬೇಕು ಅಂದ್ರೆ ಹೇಗೆ? ಈಗ ಎರಡೂ ಪೋಸ್ಟ್ ಮೇಲೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಒಂದ್ ಕಡೆ ಕೆಎಸ್ ಅಧಿಕಾರಿ ಶಿವಕುಮಾರ್ಗೆ ಕೆಐಎಡಿಬಿ ಮೇಲೆ ಕೂಡ ವ್ಯಾಮೋಹ ಇದೆ. ಸರ್ಕಾರ ಈಗ ಆಲ್ರೆಡಿ ವರ್ಗಾವಣೆ ಮಾಡಿ ಕೆಐಎಡಿಬಿನಲ್ಲಿ ಕುರ್ಚಿಯನ್ನು ಬಿಡ್ತಾ ಇಲ್ಲ ಅಂತೆ. ಜುಲೈ 4ರಂದೇ ಸ್ಥಳ ತೋರಿಸದೆ ಕೆಐಎಡಿಬಿನ ವರ್ಗಾವಣೆ ಮಾಡಿದೆ ಸರ್ಕಾರ. ಆದರೂ ಕೂಡ ಸ್ಥಳ ನಿರೀಕ್ಷಣೆಯಲ್ಲಿದ್ದ ಶಿವಕುಮಾರ್ಗೆ ಇವತ್ತು ಬಿಬಿಎಂಪಿ ಉಪ ಆಯುಕ್ತರು ಹೇಳಿದ್ದಾರೆ, ಆದರೂ ಕೂಡ ಕೆಐಎಡಿಬಿಯನ್ನ ಬಿಟ್ಟು ನಮ್ಮ ಕೆಎಎಸ್ ಅಧಿಕಾರಿ ಶಿವಕುಮಾರ್ ತೆರಳ್ತಾ ಇಲ್ಲ. ವಿಶೇಷ ಭೂಸ್ವಾಧೀನ ಅಧಿಕಾರಿ ಎರಡು ಹುದ್ದೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇವರು ಅವಧಿ ಮುನ್ನವೇ ನನ್ನನ್ನು ಸರ್ಕಾರ ವರ್ಗಾವಣೆ ಮಾಡಿದೆ ಅಂತ ಹೇಳಿಬಿಟ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಶಿವೇಗೌಡಗೆ ಕೆಐಎಡಿಬಿ ವಿಶೇಷ ಅಧಿಕಾರಿ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಎರಡೂ ಹುದ್ದೆಯಲ್ಲೂ ಕೂಡ ಶಿವಕುಮಾರ್ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸ್ಥಳ ಬಿಟ್ಟು ಕೊಡಿ ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೊಂತಿದ್ರು ಕೂಡ ಇಲ್ಲ, ನನ್ನ ಸಮಯ ಇನ್ನು ಮುಗಿದೆ, ನೀವು ಹೆಂಗ್ ನನ್ನ ಟ್ರಾನ್ಸ್ಫರ್ ಮಾಡ್ತೀರಿ ಅಂತ ಹೇಳಿಬಿಟ್ಟು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಶಿವಕುಮಾರ್, ಕೆಎಸ್ ಅಧಿಕಾರಿ ಶಿವಕುಮಾರ್. ಈಗ ಕೆಐಎಡಿಬಿ ಮೇಲೆ ಶಿವಕುಮಾರ್ಗೆ ಯಾಕೆ ಇಷ್ಟು ವ್ಯಾಮೋಹ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೇರೆ ಕುರ್ಚಿಗೆ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಇಲ್ಲ, ನಂಗೂ ಕೆಐಎಡಿಬಿ ಬೇಕು ಅಂತ ಹೇಳಿಬಿಟ್ಟು ಪಡ ತೊಟ್ಟು ಕೂತ್ ಬಿಟ್ಟಿದ್ದಾರೆ ಕೆಎಸ್ ಅಧಿಕಾರಿ ಶಿವಕುಮಾರ್. ಬಿಬಿಎಂಪಿ ಉಪ ಆಯುಕ್ತರ ಹುದ್ದೆಯನ್ನ ಸರ್ಕಾರ ಕೊಟ್ಟಿದೆ ಆಲ್ರೆಡಿ, ಆದ್ರೂ ಕೂಡ ಅವರು ಕೆಐಎಡಿಬಿಯನ್ನ ಬಿಟ್ಟು ಕೊಡ್ತಾ ಇಲ್ಲ. ಇವತ್ತು ಬೆಳಗ್ಗೆಯಿಂದಲೇ ಎರಡೆರಡು ಸ್ಥಳಗಳಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಎರಡೂ ಕೆಲಸ ಬೇಕು ನನಗೆ ಅಂತ ಹೇಳಿಬಿಟ್ಟು ಅದ್ ಹೆಂಗ್ ಸ್ವಾಮಿ ಕೆಲಸ ಮಾಡ್ತೀರಾ ನೀವು? ಸರ್ಕಾರನೇ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಅದ್ ಹೇಗೆ ನೀವು ಅದು ಬೇಕು ಇದು ಬೇಕು ಅಂತ ಕುತ್ಕೊಂಡು ಕೆಲಸ ಮಾಡ್ತೀರಿ? ಜೊತೆಗೆ ಆರೋಪ ಬೇರೆ, ಅವಧಿ ಮುಗಿಯೋದಕ್ಕಿಂತ ಮುಂಚೆವೇ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪ ಮಾಡ್ತಾ ಇದ್ದೀರಾ. ಸ್ಥಳ ಬಿಟ್ಕೊಡಿ, ನಿಮ್ಮ ಪ್ಲೇಸನ್ನ ಬಿಟ್ಕೊಡಿ, ನಿಮ್ಮನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ.